ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಕ್ರಿಸ್ತ ಯೇಸುವಿನಲ್ಲಿ ಶಾಂತಿ ಸಮಾಧಾನ. ತರಗತಿಯನ್ನು ಪ್ರಾರಂಭಿಸುವ ಮೊದಲು ನಮಗೆ ಪ್ರಾರ್ಥಿಸೋಣ. ಎದ್ದು ನಿಂತು ಕರಗಳನ್ನು ಜೋಡಿಸಿ ನನ್ನ ಜೊತೆ ಸೇರಿ. ಪಿತರಾದ ದೇವರೇ, ಏಸು ಕ್ರಿಸ್ತನು ಕಾಲ್ವರಿ ಬೆಟ್ಟದ ಮೇಲೆ ಅರ್ಪಿಸಿದ ಅತಿ ಶ್ರೇಷ್ಠವಾದ ಬಲಿಯಲ್ಲಿ ಪ್ರತಿದಿನವೂ ಆತ್ಮದಿಂದಲೂ ಸತ್ಯದಿಂದಲೂ ಪಾಲ್ಗೊಳ್ಳುವ ಮೂಲಕ ನಿಮಗೆ ನಿಜವಾದ ಆರಾಧನೆಯನ್ನು ಸಲ್ಲಿಸಲು ನಮ್ಮನ್ನು ದಯಪಾಲಿಸಿ. ಆಮೇನ್. ಕಳೆದ ತರಗತಿಯಲ್ಲಿ ನಾವು ಕಲಿತಂತಹ ಪಾಠದ ಮುಖ್ಯಾಂಶಗಳು ನಿಮಗೆ ನೆನಪಿವೆ ಎಂದು ನಾನು ನಂಬುತ್ತೇನೆ. ಅವುಗಳಲ್ಲಿ ಕೆಲವೆಂದರೆ, ಪ್ರಾಚೀನ ಕಾಲದಲ್ಲಿ ಜನರು ದೇವರನ್ನು ಯಾವ ರೀತಿಯಾಗಿ ಆರಾಧಿಸುತ್ತಿದ್ದರು ಎಂದು ನಾವು ಕಲಿತಿದ್ದೇವೆ. ಅದೇ ರೀತಿ ವಿವಿಧ ಧರ್ಮಗಳಲ್ಲಿ ಯಾವ ಯಾವ ರೀತಿಗಳನ್ನು ಬಳಸಿಕೊಂಡು ಆರಾಧಿಸುತ್ತಿದ್ದರು ಎಂದು ನಾವು ಕಲಿತಿದ್ದೇವೆ. ಅದೇ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಯಾವ ಯಾವ ವಿಧಾನಗಳನ್ನು ಬಳಸಿಕೊಂಡು ದೇವರನ್ನು ಆರಾಧಿಸುತ್ತಿದ್ದರು ಎಂದು ನಾವು ಕಲಿತಿದ್ದೇವೆ. ನಮಗೆ ಕುಳಿತುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಲಿರುವ ಮುಖ್ಯಾಂಶಗಳೆಂದರೆ, ಪ್ರಥಮವಾಗಿ ಅಂತರಾತ್ಮ ಕಳೆದುಕೊಂಡ ಆರಾಧನೆ, ಎರಡನೇದು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವುದು, ಮೂರು ಕ್ರೈಸ್ತರ ಆರಾಧನೆ ಯೇಸುವಿನ ಆರಾಧನೆಯಲ್ಲಿ ಪಾಲ್ಗೊಳ್ಳುವಿಕೆ, ನಾಲ್ಕು ಧರ್ಮಸಭೆ ನಿಜವಾದ ಆರಾಧನಾ ಸಮೂಹ, ಐದು ದೇವರ ಆರಾಧನೆ ಅಥವಾ ಲಿಟರ್ಜಿ ಎಂಬ ಪದದ ಮೂಲ ಮತ್ತು ಅರ್ಥ. ಪ್ರಾರಂಭದಲ್ಲಿ ಇಸ್ರಾಯೇಲರು ತಮ್ಮ ಅಂತರಾಳದಲ್ಲಿದ್ದ ಪ್ರೀತಿಯಿಂದ ಮತ್ತು ಕೃತಜ್ಞತೆಯಿಂದ ದೇವರನ್ನು ಆರಾಧಿಸಿದರು. ಉದಾಹರಣೆಗೆ, ನಾವು ತಿಳಿದುಕೊಂಡಂತೆ ಸಿನಗೋಗುಗಳಲ್ಲಿ ಒಟ್ಟು ಸೇರಿ ಬಲಿಯರ್ಪಿಸಿದರು, ಕೀರ್ತನೆಗಳನ್ನು ಹಾಡಿ ದೇವರನ್ನು ಆರಾಧಿಸಿದರು, ಕಾಣಿಕೆಗಳನ್ನು ಅರ್ಪಿಸುವುದರ ಮೂಲಕ ದೇವರಿಗೆ ಬಲಿಯರ್ಪಿಸಿದರು. ಅವರು ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಒಟ್ಟು ಸೇರಿ ರೊಟ್ಟಿ ವಿಭಜನೆ ಮಾಡಿದರು. ಆದರೆ ನಂತರ ವರ್ಷಗಳು ಋತುಗಳು ಕಳೆದಂತೆ ಅವರ ಆರಾಧನೆಗಳು ಅನುಷ್ಠಾನಗಳು ಕೇವಲ ನಾಮ ಮಾತ್ರಕ್ಕೆ ಮಾಡುವ ಸಂಪ್ರದಾಯಗಳಾಗಿ ಮಾರ್ಪಟ್ಟಿತು. ಅವರು ತಮ್ಮ ಹೃದಯದಿಂದ ಮನದಾಳದಿಂದ ಪ್ರಾರ್ಥಿಸುವುದನ್ನು ದೇವರನ್ನು ಆರಾಧಿಸುವುದನ್ನು ಮರೆತು ಬಿಟ್ಟರು. ಬಾಹ್ಯವಾದಂತಹ ಆಚರಣೆಗಳು ಮತ್ತು ವಿಧಿವಿಧಾನಗಳು ದೇವರನ್ನು ಆರಾಧಿಸುವ ಗುರುತುಗಳು ಮಾತ್ರ ಎಂಬುದನ್ನು ಇಸ್ರಾಯೇಲ್ ಜನರು ಮರೆತು ಬಿಟ್ಟರು. ಈ ಕಾರಣಗಳಿಂದ ಅವರ ಆರಾಧನೆಗಳನ್ನು ದೇವರು ಸ್ವೀಕರಿಸಲಿಲ್ಲ. ಈ ಬಗ್ಗೆ ದೇವರು ಯೆಶಾಯ ಪ್ರವಾದಿಯ ಮೂಲಕ ಹೇಳಿದನ್ನು ನಮಗೆ ಕೇಳೋಣ. ಈ ಜನರು ನನ್ನನ್ನು ಸಮೀಪಿಸುವುದು ಬರೀ ಮಾತಿನ ಮರ್ಯಾದೆಯಿಂದ, ಇವರು ನನ್ನನ್ನು ಸನ್ಮಾನಿಸುವುದೇ ಬರೀ ಮಾತಿನ ಮಾಲೆಯಿಂದ, ಇವರ ಹೃದಯವಾದರೂ ಬಲು ದೂರವಿದೆ ನನ್ನಿಂದ. ಯೆಶಾಯ ಪ್ರವಾದಿಯ ಪುಸ್ತಕ 1:16 ವಾಕ್ಯದಲ್ಲಿ ಹೇಳುತ್ತಾರೆ, ತೊಳೆದುಕೊಳ್ಳಿರಿ, ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿರಿ, ಕಣ್ಣಿಗೆ ಕಟ್ಟಿದಂತಿರುವ ನಿಮ್ಮ ದುಷ್ಕೃತ್ಯಗಳು ನೀಗಿ ಹೋಗಲಿ, ಕೇಡನ್ನು ಬಿಟ್ಟು ಒಳಿತನ್ನು ಮಾಡಿರಿ. ಅದೇ ರೀತಿ ಹೋಸೆಯ ಪ್ರವಾದಿಯ ಪುಸ್ತಕದಲ್ಲಿ ನಾವು ಓದುತ್ತೇವೆ, ನನಗೆ ಬೇಕಾದುದು ಕರುಣೆ ಬಲಿಯರ್ಪಣೆಯಲ್ಲ, ನನಗೆ ಬೇಕಾದುದು ದೈವಜ್ಞಾನ ದಹನ ಬಲಿದಾನವಲ್ಲ. ದೇವರನ್ನು ಯಾವ ರೀತಿ ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು? ಕಳೆದ ತರಗತಿಯಲ್ಲಿ ನಾವು ಕಲಿತಿದ್ದೇವೆ, ಯೇಸು ಸ್ವಾಮಿ ಸಮರಿಯಾದ ಮಹಿಳೆಯಲ್ಲಿ ಹೇಳಿದರು, ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಯೋವಾನನು ಬರೆದ ಶುಭ ಸಂದೇಶ 4:23. ಆರಾಧಿಸುವುದು ಅತಿ ಮುಖ್ಯ, ಅದು ಮನದಾಳದಿಂದ ಬರುವಂಥದ್ದು. ಪ್ರಾಮಾಣಿಕವಾಗಿ ದೇವರನ್ನು ಹೇಗೆ ಆರಾಧಿಸಬೇಕು, ಪ್ರೀತಿಸಬೇಕು? ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸಲು ಮೊದಲು ನಾವು ದೇವರನ್ನು ಅರಿತುಕೊಳ್ಳಬೇಕು. ಇದನ್ನೇ ಯೇಸುಸ್ವಾಮಿ ಹೇಳಿದರು ಸತ್ಯದಿಂದ ಆರಾಧಿಸುವುದು ಎಂದು. ಇಲ್ಲಿ ಹೇಳಿದ ಹಾಗೆ ಸತ್ಯದಿಂದ ಆರಾಧಿಸುವುದರ ಮೂಲಕ ಪ್ರೀತಿಯಿಂದ ನಮ್ಮನ್ನು ಮನುಷ್ಯರನ್ನು ಅರಸಿ ಬರುವ ದೇವರಿಗೆ ಪ್ರತಿಪ್ರೀತಿಯನ್ನು ತೋರಿಸುವುದು. ನಮಗೆ ತಿಳಿದಿರುವಂತೆ ನನ್ನ ದೇವರು ನನ್ನನ್ನು ಪ್ರೀತಿಸುತ್ತಾರೆ, ನಮಗೆಲ್ಲರಿಗೂ ತಿಳಿದಿರುವ ವಿಷಯ, ನಾವು ಪ್ರತಿದಿನವೂ ಅನುಭವಿಸುವುದು. ಆ ದೇವರಿಗೆ ನನ್ನಲ್ಲಿರುವ ಪ್ರೀತಿಗೆ ಪ್ರತಿಪ್ರೀತಿಯನ್ನು ತೋರಿಸುವ ವಿಧಾನವೇ ನಿಜವಾದ ಆರಾಧನೆ.
ಇನ್ನೊಂದು ಮಾತಿನಲ್ಲಿ ಹೇಳಿದರೆ, ನಿಜವಾದ ಆರಾಧನೆ ಎಂದರೆ ನಮ್ಮನ್ನು ಪ್ರೀತಿಸುವ ಪಿತರ ಇಚ್ಛೆಯನ್ನು, ಅಭೀಷ್ಟಗಳನ್ನು ಪೂರೈಸುವುದೇ ಆರಾಧನೆ. ಈ ಪ್ರೀತಿಯನ್ನು, ಈ ನಿಜವಾದ ಆರಾಧನೆಯನ್ನು ನಮಗೆ ಎಲ್ಲಿ, ಯಾರಲ್ಲಿ ಕಾಣಬಹುದು? ಯಾವುದೇ ಸಂಶಯವಿಲ್ಲದೆ ನಮಗೆ ಹೇಳಲು ಸಾಧ್ಯವಾಗಬೇಕು ಕ್ರಿಸ್ತ ಯೇಸುವಿನಲ್ಲಿ. ಪಿತರಾದ ದೇವರ ಪ್ರೀತಿಪಾತ್ರರಾದ ಪುತ್ರರಾದ ಯೇಸು ಕ್ರಿಸ್ತರು ಅವರ ಅಭೀಷ್ಟವನ್ನು ನೆರವೇರಿಸಲು ಕಾಲ್ವರಿ ಬೆಟ್ಟದ ಮೇಲೆ ತನ್ನನ್ನು ತಾನೇ, ತನ್ನ ಜೀವನವನ್ನೇ ಬಲಿಯಾಗಿ ಅರ್ಪಿಸಿದರು. ಸಂತ ಇರೇನೆವುಸ್ ಹೇಳಿರುವಂತೆ, ದೇವರ ಹಿತಾನುಸಾರಕ್ಕಾಗಿ ದೇವರ ಆಜ್ಞೆಗಳಿಗೆ ವಿಧೇಯವಾದ ಜೀವನವೇ ನಿಜವಾದ ಆರಾಧನೆ. ಯೇಸು ಸ್ವಾಮಿ ಕಾಲ್ವರಿಯಲ್ಲಿ ತನ್ನನ್ನು ತಾನೇ ಬಲಿಯರ್ಪಿಸಿದ ಘಟನೆಯನ್ನು ಒಂದು ಕ್ಷಣಕ್ಕೆ ನಮಗೆ ಸ್ಮರಿಸಿಕೊಳ್ಳೋಣ. ಮನುಕುಲದ ರಕ್ಷಣೆಗಾಗಿ ಯೇಸು ಸ್ವಾಮಿ ತನ್ನನ್ನೇ ಬಲಿಯರ್ಪಿಸಿದನು ಎಂದು ನಮಗೆ ತಿಳಿದಿರುವ ವಿಷಯ, ಅದು ತಂದೆಯಾದ ದೇವರಿಗೆ ಅರ್ಪಿಸಿದ ನಿಜವಾದ ಆರಾಧನೆ. ಆದ್ದರಿಂದ ಯೇಸು ಸ್ವಾಮಿ ಅರ್ಪಿಸಿದ ಬಲಿಗಿಂತಲೂ, ಆರಾಧನೆಗಿಂತಲೂ ಮಿಗಿಲಾದ ಶ್ರೇಷ್ಠವಾದ ಆರಾಧನೆಯನ್ನು ಸಮರ್ಪಿಸಲು ನಮಗೆ ಸಾಧ್ಯವಿಲ್ಲ. ಆದುದರಿಂದ ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಕ್ರೈಸ್ತರು ಯೇಸುವಿನ ಜೊತೆ ಸೇರಿ ಅವರ ಏಕಮಾತ್ರ ಮತ್ತು ಶಾಶ್ವತ ಬಲಿಯನ್ನು ಅರ್ಪಿಸುವರು. ಅದೇ ನಾವು ಪ್ರತಿದಿನವೂ ಪಾಲ್ಗೊಳ್ಳುವ ದಿವ್ಯ ಬಲಿ ಪೂಜೆ. ಧರ್ಮಸಭೆಯ ಆರಾಧನೆಯಾದ ಪವಿತ್ರ ಬಲಿಪೂಜೆಯಲ್ಲೂ, ಸಂಸ್ಕಾರಗಳಲ್ಲೂ, ಸಂಸ್ಕಾರ ಅನುರೂಪಗಳಲ್ಲೂ, ಯಾಮ ಪ್ರಾರ್ಥನೆಗಳಲ್ಲೂ ಪಾಲ್ಗೊಂಡು ದೇವರಿಗೆ ಭೂಸ್ವರ್ಗಗಳಲ್ಲಿ ಸದಾಕಾಲವೂ ಸ್ತುತಿಯನ್ನು, ಕೃತಜ್ಞತೆಯನ್ನು, ಆದರ ಆರಾಧನೆಗಳನ್ನು ಧರ್ಮಸಭೆಯ ಶಿರವಾದ ಯೇಸುವಿನೊಂದಿಗೆ ಸೇರಿ ಅರ್ಪಿಸುವುದೇ ಕ್ರೈಸ್ತರ ನಮ್ಮ ಆರಾಧನೆ. ಸಂಸ್ಕಾರಗಳು ಎಂದರೇನು? ನನಗೆ ತಿಳಿದಿದೆ, ಅವು 7 ಸಂಸ್ಕಾರಗಳು. ಸಂಸ್ಕಾರ ಅನುರೂಪಗಳು ಎಂದರೆ ಸಂಸ್ಕಾರಗಳ ವಿಸ್ತರಣೆ. ಉದಾಹರಣೆಗೆ, ನಾವು ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವುದು ದಿವ್ಯ ಬಲಿಪೂಜೆಯ ಒಂದು ಸಂಸ್ಕಾರ. ಅದೇ ರೀತಿ ಪರಮಪ್ರಸಾದ ಆರಾಧನೆ ಸಂಸ್ಕಾರ ಅನುರೂಪ. ಹಳೇ ಇಸ್ರೇಲರಂತೆ ಹೊಸ ಇಸ್ರೇಲರಾದ ಧರ್ಮಸಭೆಯು ಆರಾಧಕರ ಸಮೂಹವಾಗಿತ್ತು. ಹೇಗೆ ಪಿತನು ತನ್ನ ಮಗನನ್ನು ಪ್ರೀತಿಸುತ್ತಾನೋ, ಪತಿ ತನ್ನ ಪತ್ನಿಯನ್ನು ಎಂಬಂತೆ ದೇವರು ಇಸ್ರಾಯೇಲರನ್ನು ಪ್ರೀತಿಸಿದರು. ಸಮಾನವಾಗಿ ದೇವರು ಹೊಸ ಇಸ್ರಾಯೇಲರನ್ನು ಪ್ರೀತಿಸಿದರು. ಹೊಸ ಇಸ್ರಾಯೇಲರೆಂದರೆ ಬೇರೆ ಯಾರೂ ಅಲ್ಲ, ನಾವೆಲ್ಲರೂ. ಧರ್ಮಸಭೆ ಹೊಸ ಇಸ್ರಾಯೇಲರು. ಧರ್ಮಸಭೆ ಅಂದರೆ ನಾವೆಲ್ಲರೂ ಎಂದು ನಮಗೆ ತಿಳಿದಿದೆ. ನಾವೆಲ್ಲರೂ ಆರಾಧಿಸುವ ಸಮೂಹ, ಯೇಸುವಿನೊಂದಿಗೆ ಸೇರಿ ಬಲಿಯರ್ಪಿಸುವ ಆರಾಧನಾ ಸಮೂಹ. ಯೇಸುವಿನೊಂದಿಗೆ ಸೇರಿ ಬಲಿಯರ್ಪಿಸುವ ಆರಾಧನಾ ಸಮೂಹವು ಜೀವೋದ್ಧಾರದ ಅನುಭವವನ್ನು ಪಡೆಯುತ್ತಾರೆ. ಇನ್ನು ಲಿಟರ್ಜಿ, ದೇವರ ಆರಾಧನೆಯ ಕುರಿತು ತಿಳಿದುಕೊಳ್ಳೋಣ. ಧರ್ಮಸಭೆಯ ಅಧಿಕೃತವೂ ಬಹಿರಂಗವೂ ಆದ ಆರಾಧನೆಗೆ ಲಿಟರ್ಜಿ ಎಂದು ಹೇಳಲಾಗುತ್ತದೆ. ಲೈತುರ್ಗಿಯ ಎಂಬ ಗ್ರೀಕ್ ಪದದಿಂದ ಲಿಟರ್ಜಿ ಪದವು ಉಂಟಾಯಿತು. ಲಿಟರ್ಜಿ ಎಂಬ ಪದದ ಅರ್ಥ ಸಾರ್ವಜನಿಕ ಪೂಜಾ ವಿಧಾನ ಎಂದಾಗಿದೆ. ಪವಿತ್ರ ಗ್ರಂಥದಲ್ಲಿ ಲಿಟರ್ಜಿ ಎಂಬ ಪದವನ್ನು ಧರ್ಮಸಭಾ ಸಮೂಹವು ಬಹಿರಂಗವಾಗಿ ದೇವರನ್ನು ಸ್ತುತಿಸುವವರು ಎಂದು ಸೂಚಿಸುವುದಕ್ಕಾಗಿ ಉಪಯೋಗಿಸಿದ್ದಾರೆ. ಕನ್ನಡದಲ್ಲಿ ದೇವರ ಆರಾಧನೆ ಎಂಬ ಪದವನ್ನು ಲಿಟರ್ಜಿಗೆ ಸಮಾನವಾಗಿ ಉಪಯೋಗಿಸಲಾಗಿದೆ. ದಿವ್ಯಬಲಿ ಪೂಜೆಯನ್ನು ಸೂಚಿಸುವುದಕ್ಕೂ ದೇವರ ಆರಾಧನೆ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಲಿಟರ್ಜಿಯ ಮೂಲಕ ಕ್ರಿಸ್ತನು ಯೇಸುವಿನ ಮಾನವ ಅವತಾರದ ಜೀವನ, ಯಾತನ ಅನುಭವ, ಶಿಲುಬೆಯ ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ, ಪವಿತ್ರಾತ್ಮರ ಆಗಮನ ಎಂಬೀ ಜೀವೋದ್ಧಾರಕ ಘಟನೆಗಳಲ್ಲಿ ಪಾಲುಗಾರನಾಗುತ್ತಾನೆ. ಯೇಸು ಪಿತದೇವರಿಗೆ ಅತ್ಯಂತ ಪ್ರೀತಿಪಾತ್ರ ಆರಾಧನೆಯನ್ನು ಅರ್ಪಿಸಿದಂತೆ ಈ ರಹಸ್ಯಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಪ್ರತಿಯೊಬ್ಬ ಕ್ರೈಸ್ತನು ದೇವರಿಗೆ ನಿಜವಾದ ಆರಾಧನೆಯನ್ನು ಅರ್ಪಿಸುವನು. ಧರ್ಮಸಭೆಯೊಂದಿಗೆ ಸೇರಿ ಈ ಆರಾಧನೆ ಅರ್ಪಿಸುವುದು ಪ್ರತಿಯೊಬ್ಬ ಕ್ರೈಸ್ತನ ಕರ್ತವ್ಯವೂ ಆಗಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗ ನಿಮ್ಮ ಮನಸ್ಸಿನಲ್ಲಿ ಮೂಡಿಬರಬಹುದಾದಂತಹ ಒಂದು ಸಂದೇಹ ಅಂದರೆ, ಕಳೆದ 3-4 ತಿಂಗಳುಗಳಾಗಿ, ಕಳೆದ ದಿವಸಗಳಲ್ಲೆಲ್ಲ
ನಮಗೆ ಯಾರಿಗೂ ಕೂಡ ದಿವ್ಯ ಬಲಿ ಪೂಜೆಯಲ್ಲಿ ಅಥವಾ ಪರಮಪ್ರಸಾದ ಆರಾಧನೆಯಲ್ಲಿ ಇನ್ನು ಯಾವುದೇ ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಈ ಅವಸರದಲ್ಲಿ ಪಿತರಾದ ದೇವರನ್ನು ನಾವು ಆರಾಧಿಸುವುದು ಹೇಗೆ? ನಮಗೆ ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಸಂದೇಹವು ನಿಮ್ಮ ಮನಸ್ಸಲ್ಲಿರಬಹುದು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಮನೆಯಲ್ಲಿ ಕುಳಿತು ಮಾಡುವಂತಹ ಎಲ್ಲ ಪ್ರಾರ್ಥನೆಗಳು, ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ಕುಟುಂಬ ಪ್ರಾರ್ಥನೆ, ಪವಿತ್ರ ಗ್ರಂಥದ ವಾಚನ, ಜಪಮಾಲೆ ಸಮರ್ಪಣೆ, ಇದೇ ರೀತಿ ನೀವು ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೊಠಡಿಯಲ್ಲಿ ಕುಳಿತು ಮಾಡುವಂತಹ ಎಲ್ಲ ಪ್ರಾರ್ಥನೆಗಳು ದೇವರಿಗೆ ಆರಾಧನೆಯಾಗಿ ಸಲ್ಲಿಸಬೇಕು. ಅದೇ ನಿಜವಾದ ಆರಾಧನೆ. ನಾವು ಸತ್ಯದಿಂದಲೂ ಆತ್ಮದಿಂದಲೂ ದೇವರನ್ನು ಆರಾಧಿಸುವುದು ಎಂದು ಯೇಸುಕ್ರಿಸ್ತರು ಹೇಳಿದ ಆರಾಧನೆ. ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಂತಹ ಮುಖ್ಯ ಅಂಶಗಳನ್ನು ಇನ್ನೊಂದು ಸಾರಿ ನೋಡೋಣ. ಬಾಹ್ಯ ಆಚರಣೆಗಳು ಅಂತರಾಳದ ಪವಿತ್ರತೆಯ ಗುರುತುಗಳು ಮಾತ್ರ. ನಿಜವಾದ ಆರಾಧನೆ ಎಂದರೆ ಮಾನವನನ್ನು ಅರಸಿ ಬಂದ ಪಿತದೇವರಿಗೆ ನಾವು ನೀಡುವ ಪ್ರತಿಪ್ರೀತಿಯಾಗಿದೆ. ಯೇಸು ಸ್ವಾಮಿ ತನ್ನನ್ನು ತಾನೇ ಬಲಿಯರ್ಪಿಸಿದ್ದು ಪಿತದೇವರ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಅವರ ಅಭೀಷ್ಟವನ್ನು ನೆರವೇರಿಸಲು. ಇದೇ ನಿಜವಾದ ಆರಾಧನೆ ಎಂದು ಅವರು ನಮಗೆ ತೋರಿಸಿಕೊಟ್ಟರು. ದೇವರು ಧರ್ಮಸಭೆಯನ್ನು, ಹೊಸ ಇಸ್ರಾಯೇಲರನ್ನು ಪ್ರೀತಿಸುತ್ತಾರೆ. ಧರ್ಮಸಭೆಯ ಅಧಿಕೃತವೂ ಬಹಿರಂಗವೂ ಆದ ಆರಾಧನೆ ಲಿಟರ್ಜಿ ಎಂದು ಹೇಳಲಾಗುತ್ತದೆ. ಲೈತುರ್ಗಿಯೆ ಎಂಬ ಗ್ರೀಕ್ ಪದದಿಂದ ಲಿಟರ್ಜಿ ಎಂಬ ಪದವು ಉಂಟಾಯಿತು. ಈ ಪದದ ಅರ್ಥ ಸಾರ್ವಜನಿಕ ಪೂಜಾ ವಿಧಾನ.